ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಹತ್ತೊಂಬತ್ತು ಜನ ಆರೋಪಿಗಳಿದ್ದಾರೆ ಇದರಲ್ಲಿ ಹದಿನೆಂಟು ಜನರ ಬಂಧನವಾಗಿದೆ ಅಂದರೆ ಅವರಾಗಿ ಅವರು ಬಂದು ಶರಣಾಗಿ ಶರಣಾಗಿದ್ದಾರೆ ಸಾಕಷ್ಟು ಜನ ಜೊತೆಗೆ ಸಾಕಷ್ಟು ಜನರನ್ನು ಬಂಧನ ಮಾಡಲಾಗಿದೆ ಆದರೆ ಅದರಲ್ಲಿ ಮುಖ್ಯವಾಗಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಡ್ರೈವರ್ ರವಿ ಅವರು ನಿನ್ನೆ ಡಿ ಪಿ ಕಚೇರಿಗೆ ತೆರಳಿ ಡಿ ಪಿ ಕಚೇರಿಯಲ್ಲಿ ಪೊಲೀಸರಿಗೆ ಶರಣಾಗ್ತಾನೆ ಒಂದು ಕಡೆ ಅವರು ಅರೆಸ್ಟ್ ಆಗಿರೋದು ಜೊತೆಗೆ ರವಿ ಅವರು ಕೂಡ ನಾನು ಬಾಡಿಗೆ ಹೋಗಿದ್ದೆ ಅನ್ನೋ ಮಾತನ್ನ ಪೊಲೀಸರು ಮುಂದೆ ಹೇಳಿದ್ದಾರೆ ನನಗೆ ಇದು ಯಾವುದು ಕೂಡ ಗೊತ್ತಿಲ್ಲ ಅಂತ ಆದ್ರೆ ಅರೆಸ್ಟ್ ಆಗಿರುವಂತಹ ಪ್ರತಿ ಆರೋಪಿಯ ಮನೆಯವರ ನೋವೇನಿದೆ ಅಥವಾ ಕುಟುಂಬಸ್ಥರು ಪರದಾಡ್ತಿರುವಂಥದ್ದೇನಿದೆ ಅದು ನಿಜಕ್ಕೂ ಕೂಡ ಹೇಳ್ತಿರೋದು ಈಗ ಸದ್ಯ ನನ್ನ ಜೊತೆಯಲ್ಲಿ ರವಿ ಏನಿದ್ರು ಕಾರು ಚಾಲಕ ರವಿ ಅವರ ಪತ್ನಿ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಮೇಡಮ್ ನಿಮ್ಮ ಮನೆಯವರು ಕೊಲೆ ಆದ ನಂತರ ಜೊತೆಗೆ ಅದರ ಮುಂಚೆ ಅಂದ್ರೆ ಅದ್ರ ಮುಂಚೆ ಅವರು ಏನ್ ಏನೆಲ್ಲ ಆಗಿತ್ತು ಅಂತ ನಿಮ್ಮ ಹತ್ರ ವಿಚಾರಗಳನ್ನ ಹೇಳಿ ನನ್ನ ಹತ್ರ ಏನು ಹೇಳಿಲ್ಲ ಸರ್ ಡೈಲಿ ಬಾಡಿಗೆ ಹೋಗೋತ್ರ ಹೋಗರು ಬಂದು ಮಲಗಿದ್ರು ಅಷ್ಟೇ ಸರ್ ಇದ್ ಬಿಟ್ಟೆ ನನ್ಗೆ ಏನು ಹೇಳಿಲ್ಲ ಸರ್ ನಾನು ಅವ್ರು ಭಯಪಟ್ಟು ನನ್ನ ಹತ್ರ ಏನು ಹೇಳಿಲ್ಲ ಎಲ್ಲಿ ನಂತ್ಕಂತಳೋ ಬೇಜಾರಾಗ್ತಾಳೋ ಅಂತ ಏನು ಹೇಳಿಲ್ಲ ಅವರಾಗಿ ಅವರು ಓನ್ ಆಗಿ ಸೆರೆಂಡರ್ ಆದಾಗ ನಮ್ಮ ತಮ್ಮರ ಹತ್ರ ಹೇಳಿ ಕಳಿಸಿದ್ರೆ ಹಿಂಗೆ ಕವಿಗೆ ಹೋಗಿ ಹೇಳಿ ನಿಮ್ಮ ಅಕ್ಕಗೆ ಹೇಳ್ರಪ್ಪ ನಾನು ಏನೂ ತಪ್ಪು ಮಾಡಿಲ್ಲ ನಾನಾಗಿ ನಾನು ಹೋಗಿ ಸೆರೆಂಡರ್ ಆಗ್ತಿದ್ದೀನಿ ನಾನು ಕಾರ್ ಡ್ರೈವರ್ ಹೋಗಿದ್ದೆ ಅಷ್ಟೇ ಹೋಗಿ ಹೇಳ್ರಿ ನನಗೆ ಅಷ್ಟು ಹೇಳಕ್ಕೆ ಧೈರ್ಯ ಇಲ್ಲ ನಾನು ಹೇಳ್ತಿ ಮುಂದೆ ನಾನು ಎಂತ ತಪ್ಪು ಮಾಡಿದಾಗ ನಾನು ಡ್ರೈವರ್ ಕೆಲಸ ಮಾಡೋದೇ ತಪ್ಪು ಅನ್ನಿಸ್ಬಿಡ್ತು ನನಗೆ ಅಂತ ನಮ್ಮ ನಮ್ಮ ತಮ್ಮರ ಹತ್ರ ಹೇಳಿ ಕಳಿಸಿದ್ರೆ ಸರ್ ಆವಾಗ ನನ್ನ ತಮ್ಮರು ಹೇಳ್ದಾಗ ನನಗೆ ಭಾಳ ಬೇಜಾರಾಯಿತು ಸರ್ ಬಾಡಿಗೆ ಹೊಟ್ಟೆ ಬಾಡಿಗೆ ಅಂತ ಹೋಗಿದ್ದ ಗಾಡಿನ ಆರೋಪಿ ಎಂಟನೇ ಆರೋಪಿ ಅಂತ ಹೇಳ್ತಿದ್ರಲ್ಲ ಸರ್ ನನ್ಗೆ ಅದು ಬಹಳ ಬೇಜಾರಾಗ್ತಿದೆ ಅಲ್ಲಿ ಬಾಡಿಗೆ ಹೋಗೋದು ತಪ್ಪ ಯಾರು ಇಲ್ಲ ಅಷ್ಟೊಂದು ಇದ್ದಿದ್ದರು ದರ್ಶನ್ ಅವ್ರ ಹತ್ರ ಬೇಜಾನು ಕಾರ್ ಇತ್ತು ಅದ್ರಲ್ಲೇ ಕರ್ಕೊಂಡು ಹೋಗಿತ್ತಲ್ಲ ನಮ್ಮ ಗಾಡಿ ಇಲ್ಲ ಬಡಪಾಯಿ ಹೊಟ್ಟೆ ಪಡೆಯ ತಿನ್ನರ್ನ ಕಾರ್ ಕರ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ಆರೋಪಿ ಅಂತ ಹೇಳಿ ಇವತ್ತು ಇವತ್ತೇಂಟಿನ ಮಕ್ಳು ಹಾಕೋ ಹಾಕೋತರ ಮಾಡ್ತಿದ್ರು ಸರ್ ನನಗೆ ಭಾಳ ಬೇಜಾರಾಗ್ತಿದೆ ಸರ್ ಅಲ್ಲ ನೀವೇನು ಮಾಡ್ಕೊಂಡಿದೀರ ಜೊತೆಗೆ ನಿಮ್ಮ ಮನೆಯವರು ದುಡಿಮೆ ಮೇಲೆ ನಂಬ್ಕೊಂಡಿದ್ರ ಅಂತ ಇಷ್ಟ ಸರ್ ನಾನು ಏನು ಮಾಡಲ್ಲ ಸರ್ ಮನೆಯಲ್ಲಿ ನಮ್ಮ ಬಟ್ಟೆ ನಮ್ಮ ಟೈಲರಿಂಗ್ ಮಿಷಿನ್ ಇದೆ ನಮ್ಮ ಬಟ್ಟೆ ನಾವು ಸ್ಟಿಚ್ ಮಾಡ್ಕೊಂಡು ನಮ್ಮ ನಮ್ಮನೆಯವ್ರು ಎಲ್ಲಿ ಕಳಿಸಲ್ಲ ಸರ್ ಅಷ್ಟು ಸೂಕ್ಷ್ಮ ಮಕ್ಕಳು ನೋಡ್ಕೊಂಡು ಅವ್ರ ನಮ್ಮ ತಾಯಿ ಅತ್ತೆ ಇದ್ರಲ್ಲ ಅವರು ಹ್ಯಾಂಡಿಕ್ಯಾಪ್ಟು ಅಂದ್ರೆ ಗ್ಯಾಂಗ್ರಿನ್ ಟೈಪ್ ಆಗಿ ಕಾಲು ಕಟ್ ಮಾಡ್ಸಿದಾರ ಸರ್ ಅವ್ರ ಪೇಶೆಂಟ್ ನೋಡ್ಕೊಂಡು ನಮ್ಮ ಮಕ್ಕಳು ನೋಡ್ಕೊಂಡು ನನ್ನ ಮನೆಯಲ್ಲೇ ಇರತ್ತೆ ಸರ್ ಎಲ್ಲಿ ಹೋಗಲ್ಲ ಅವ್ರ ದುಡ್ ಮೇಲೆ ಸರ್ ಗಾಡಿ ಇ ಎಮ್ ಐ ಕಟ್ಟಬೇಕು ಮಕ್ಳಿಗೆ ಫೀಸ್ ಕಟ್ಟಬೇಕು ಈ ಒಂದು ಮೂರು ನಾಲ್ಕು ದಿನಕ್ಕೆ ನಾವೀಗ ಬಹಳ ಬೇಜಾರಾಗ್ಬಿಟ್ಟಿದೆ ಸರ್ ಫೋನ್ ಮೇಲೆ ಫೋನ್ ಬರ್ತವೆ ಯಾಕೆ ಹಿಂಗೆ ಯಾಕೆ ಹಿಂಗೆ ಅಂತಾರೆ ಸರ್ ನಮ್ಮ ಮನೆಯ ಅವ್ರ ಹತ್ರ ಯಾವ ದರ್ಶನ ಹತ್ರ ಯಾವ ದುಡ್ಡು ತಗೊಂಡಿಲ್ಲ ಸುಮ್ ಸುಮ್ಮನೆ ಅಪವಾದನೆ ಮಾಡ್ಬಿಡ್ರಿ ಸರ್ ಕಾರ್ಡ್ ಚಾಲಕನಾಗ ಹೋದ ನಾಲ್ಕು ಸಾವಿರ ದುಡ್ಡು ಕೊಟ್ಟರು ಅಷ್ಟು ಇಸ್ಕೊಂಡು ನಾವ್ ನಮ್ಮ ಮನೆಯವ್ರ ಅಷ್ಟೇ ಸರ್ ಅದು ಬಿಟ್ಟರೆ ನಾವು ಯಾವ ದುಡ್ಡು ಇಸ್ಕೊಂಡಿಲ್ಲ ಅದನ್ ಮಾತ್ರ ಯಾರು ಪಬ್ಲಿಷ್ ಮಾಡ್ಬಿಡ್ರಪ್ಪ ನಾವು ಯಾವ ದುಡ್ಡು ಇಸ್ಕೊಂಡಿಲ್ಲ ಯಾಕಂದ್ರೆ ಕಾಲ್ ರೆಕಾರ್ಡ್ ಕಾಲ್ ಇದೆ ಕಾಲ್ ರೆಕಾರ್ಡ್ ತೆಗ್ದಿಡ್ರಿ ಗೊತ್ತಾಗ್ಬಿಡುತ್ತಲ್ಲ ಅವರೇ ಅವ್ರೇದನು ಅವ್ರು ಯಾರ್ಯಾರು ಕರ್ಕೊಂಡ್ ಹೋದ್ರಲ್ಲ ಇಲ್ಲಿಂದ ನಾಲ್ಕು ಜನ ರಘು ಜಗ್ಗು ಅನ್ನೋರು ಅವ್ರನ್ನೇ ಕೇಳಿ ಸರ್ ಏನಾದ್ರು ದುಡ್ಡು ಕೊಟ್ಟಿದ್ವ ಬಿಟ್ಟಿದ್ವು ಅವ್ರೇ ಅವ್ರೇ ಅವ್ ಅಣ್ಣ ನಿಮ್ಮನ್ನೇ ನೀವು ನೀವೇನಾದ್ರು ದುಡ್ಡು ಕೊಟ್ಟಿದ್ರೆ ಕೊಟ್ಟಿದ್ದೆ ಅಂತಾನೆ ಹೇಳ್ರಿ ಸರ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ರಿ ಅಣ್ಣ ಸುಮ್ ಸುಮ್ನೆ ಆಪವಾದನೆ ಮಾಡ್ಬಿಡ್ರಿ ಸರ್ ನಾವು ಹಳ್ಳಿಯಲ್ಲಿ ಬದುಕ್ತಿರೋದು ನಿಮಗೆ ಆರೋಪಿಗಳು ಆರೋಪಿಗಳು ಬೇರೆ ಪರಿಚಯ ನಮ್ಮ ಮನೆಯಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಈ ಬಾಡಿಗೆ ಬಂದಿರೋದು ಸೂರ್ಯ ಅಣ್ಣ ಅನ್ನೋರಿಗೆ ಸೂರ್ಯ ಅಣ್ಣ ಅನ್ನೋರಿಗೆ ಬಾಡಿಗೆ ಬಂದಿತ್ತು ಅವ್ರೆಲ್ಲ ಚಿಕ್ಕಮಂಗ್ಳೂರ್ಗೆ ಹೊಲ್ಟಿದ್ರಂತೆ ಹಂಗ ಇವ್ರವ್ರು ಕ್ಲೋಸ್ ಅಲ್ಲ ನಿಮ್ಮ ನಮ್ಮ ಮನೆಯವ್ರ ಮನೇಲಿ ಬಾ ಬೆಂಗಳೂರು ಬಾಡಿಗೆ ಇದೆ ಕಣ ಹೋಗ್ತೀನೋ ಅಂದ್ರೆ ಸರಿ ಹೋಗ್ತೀನಿ ನಮ್ಮ ನಾವು ಮಾಡೋದಿದೆ ಕೆಲಸ ಯಾವ ಬಾಡಿಗೆ ಬಂದ್ರು ಹೋಗೋದು ಸಹಜ ಹಾಗೆ ಹೋಗಿದ್ದಾರೆ ಸರ್ ಈ ತರ ಅಪವಾದ ಮಾಡಿದ್ದಾರೆ ಸರ್ ನಮ್ಮ ಯಾವುದೇ ಯಾವ್ದೇ ರೀತಿ ತಪ್ಪಿಲ್ಲ ಸರ್ ಮೇಡಮ್ ಅಂದ್ರೆ ಈಗ ಕಡೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಪ್ರಕರಣಕ್ಕೆ ಸಂಬಂಧ ಸರ್ ಯಾರು ಏನಾದರೂ ಮಾಡ್ಕೊಳ್ರಿ ಸರ್ ನಾವು ಕೋರ್ಟು ಕೇಸು ಕಚೇರಿ ಅಂತ ಅಲ್ಲಿಯೋ ಸ್ಥಿತಿಯಲ್ಲಿ ಇಲ್ಲ ನಾವು ಅಷ್ಟು ಶ್ರೀಮಂತರಲ್ಲ ಸರ್ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ನಮ್ಗೆ ಏನು ಬೇಡ ನಮ್ಮ ಮನೆಯವರು ನಿರಪರಾಧಿ ಅವ್ರೇನು ಏನು ಕಾರ್ ಚಾಲಕನಾಗ ಹೋದ ಕಾರ್ ಚಾಲಕನಾಗ ವಾಪಸ್ ಬಂದಿದ್ದಾನೆ ಅದೇ ರೀತಿ ನಮ್ಮ ಮನೆಯವ್ರನ್ನ ನಿರಪರಾಧಿ ಅಂತ ಸಾಬೀತುಪಡಿಸಿ ನಿಮ್ಮ ಮನೆಗೆ ಕಳಿಸ್ಬೇಕು ಸರ್ ನಮ್ಗೆ ಯಾವುದೇ ರೀತಿ ಅಪರಾಧ ಮಾತ್ರ ಒರೆಸ್ಬೇಡಿ ಸರ್ ಇದನ್ನೇ ನಾನು ಎಲ್ಲರತ್ರ ಕೇಳೋದು ಇದಿಷ್ಟು ಈಗ ಆರೋಪಿ ರವಿ ಅಂತ ಏನು ಹೇಳಲಾಗ್ತಾ ಇದೆ ಅವರ ಪತ್ನಿಯ ಮನದಾಳದ ಮಾತು ಅಂದ್ರೆ ಎಲ್ಲೋ ಒಂದು ಕಡೆ ನನ್ನ ಪತಿ ಕೆಲಸದ ನಿಮಿತ್ತ ಅಥವಾ ಬಾಡಿಗೆಗೆ ಹೋಗಿದ್ರು ಆದರೆ ಈ ರೀತಿ ಎಂಟನೇ ಆರೋಪಿ ಅಂತ ತೋರಿಸ್ತಾ ಇರೋದು ನಮಗೆ ತುಂಬಾ ನೋವು ತಂದಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮ್ಯಾನ್ ಲೋಕೇಶ್ ಜೊತೆ ಸಂದೇಶ್ ನ್ಯೂಸ್ ಫಾಸ್ಟ್ ಚಿತ್ರದುರ್ಗ ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ